ಗುರುಜಿ ಮಾತನಾಡ್ತಾ ಇದ್ವಿ ಯಾಗದ ಬಗ್ಗೆ ಸಾಕಷ್ಟು ಜನ ಬರ್ತಾ ಇದ್ದಾರೆ ಯಾಗಕ್ಕೆ ದೂರ ದೂರದ ಊರುಗಳಿಂದ ನಾವು ಎಕ್ಸ್ಪೆಕ್ಟೆ ಮಾಡಿರ್ಲಿಲ್ಲ ಯಾಕಂದ್ರೆ ಹುಬ್ಳಿ ಆಗಿರಬಹುದು ಕಲಬುರಗಿ ಆಗಿರಬಹುದು ಬೇರೆ ಬೇರೆ ಭಾಗದಿಂದ ಅಂದ್ರೆ ಉತ್ತರ ಕರ್ನಾಟಕ ಭಾಗದಿಂದ ಹೆಚ್ಚಾಗಿ ಜನ ಬರ್ತಿದ್ದಾರೆ ಅದರಲ್ಲೂ ಕೂಡ ಬಂದವರೆಲ್ಲ ಬ್ರಹ್ಮಾಂಡ ಗುರುಜಿ ಅವ್ರನ್ನ ಕೇಳೋರೇ ಹೆಚ್ಚಾಗಿದ್ದಾರೆ ಸೊ ಹಾಗಾಗಿ ಅವ್ರಿಗೇನ್ ಹೇಳ್ತೀರಾ ಅಂತ ಕಾರ್ಯಕ್ರಮದ ಮುಖಾಂತರ ಸಾಧಾರಣವಾಗಿ ಏನು ಅಂದ್ರೆ ನಿನ್ನೆ ಕಾರ್ಯಕ್ರಮದಲ್ಲಿ ನೋಡಿದ ಹಾಗೆ ಮಳೆ ಅಷ್ಟು ಬಂದ್ರು ಬಹಳಷ್ಟು ಜನ ವಿಶೇಷ ಅಂದ್ರೆ ಇಲ್ಲಿ ನಡೆದಿರತಕ್ಕಂಥ ಮಹಿಮೆ ಏನು ಅಂದರೆ ಯಾಗಶಾಲೆಯಲ್ಲಿ ಯಾವ ಕಾಲಕ್ಕೂ ಮಳೆ ಪುನಸ್ಕಾರಗಳು ಇದು ಬಂದೇ ಇಲ್ಲ ನೋಡಿ ಹೊರಭಾಗದಲ್ಲಿ ಅಷ್ಟು ಮಳೆ ಬಂದರೂ ಯಾಗಶಾಲೆಯ ಸದ್ಯ ಭಾಗದಲ್ಲಿ ಎಲ್ಲೂ ಒಂಚೂರು ಮಳೆ ಸೋರಲಿಲ್ಲ ಅಂದರೆ ದೈವಾನುಗ್ರಹ ಆಗಿರ್ತಕ್ಕಂಥ ಒಂದು ಸಂದರ್ಭ ಭಗವಂತ ಇದ್ದಾನೆ ಅನ್ನೋದಕ್ಕೆ ಎಲ್ಲೋ ಒಂದು ಕಿಂಚಿತ್ ಇರ್ತಾನೆ ಅವನ ಮೇಲೆ ಒಂದು ನಂಬಿಕೆ ಹಾಕಬೇಕು ನಾವು ಯಾವತ್ತೂ ಭಗವಂತನ ಕೃಷ್ಣ ಪರಮಾತ್ಮ ಅದನ್ನೇ ಹೇಳ್ತಾನೆ ದ್ರೌಪದಿಗೆ ಅವಳು ಸೀರೆಯನ್ನು ಎಳಿತಾಯಿದ್ದಾಗ ದುಶಾಸನ ಕೃಷ್ಣ ಪರಮಾತ್ಮ ಬಂದಿಲ್ವಲ್ಲ ಅಂತ ಕಾಯ್ತಿರ್ತಾಳೆ ನಮ್ಮ ಅಣ್ಣ ಬರಲಿಲ್ವಲ್ಲ ಅಂತ ಕಾಯ್ತಾನೇ ಕೂತಿರ್ತಾ ಆಗ ಅವಳು ಒಂದು ಕೈಯಲ್ಲಿ ಮಾತ್ರ ಹೀಗೆ ಇಟ್ಕೊಂಡು ಕೃಷ್ಣ ಕೃಷ್ಣ ಅಂತಿರ್ತಾಳೆ ಅವಳಿಗೆ ಇನ್ನೂ ನಂಬಿಕೆ ಬಂದಿಲ್ಲ ಪೂರ್ತಿಯಾಗಿ ಆ ದ್ರೌಪದಿ ತದನಂತರ ಎಲ್ಲವನ್ನೂ ಅರ್ಪಿಸಿ ಕೃಷ್ಣ ಅಣ್ಣ ನೀನು ಕಾಪಾಡು ಅಂದಾಗ ಮಾತ್ರ ಭಗವಂತ ಬರ್ತಾನೆ ಸೊ ಅದಕ್ಕೆ ನೀವು ಮನಸ್ಪೂರ್ತಿಯಾಗಿ ಪ್ರಾರ್ಥನೆ ಮಾಡಿದ್ರೆ ಒಂದು ಯಾಗ ಸಕ್ಸಸ್ ಆಗಬೇಕಾದ್ರೆ ಯಾಗ ಯಶೋ ಕೀರ್ತಿ ಪದವಿ ಆಗಬೇಕಾದ್ರೆ ಎಷ್ಟು ಜನದ ವಿಘ್ನಗಳಿರುತ್ತೆ ಎಷ್ಟು ಜನ ಹೊಟ್ಟೆ ಕಿಚ್ಚವ್ರು ಬರ್ತಾರೆ ಎಷ್ಟು ಜನ ದರಿದವ್ರು ಹಾಳು ಮಾಡೋಕ್ಕೆ ಅಂತ ಹುಟ್ಟಿರ್ತಾರೆ ಕೆಲವ್ರು ಬೇರೆ ಕೆಲಸಗಳೇ ಕಾರ್ಯಗಳಿಲ್ಲ ಅಂಥವರೂ ಇರ್ತಾರೆ ಬಂದು ವಿಘ್ನಗಳು ಮಾಡೋದು ಅಥವಾ ಏನೋ ಒಂದು ತರಲೆ ತಾಪತ್ರೆ ಮಾಡೋದು ಅಥವಾ ಏನೋ ಹುಟ್ಟಿಸ್ಕೊಂಬರೋದು ಇಂಥ ದಿಢದವರು ಇರ್ತಾರೆ ಇವ್ರನ್ನೆಲ್ಲ ಗನ್ ಶೂಟ್ ಶೂಟ್ ಮಾಡಿದ್ರು ಪಾಪ ಬರಲ್ಲ ನಿಜವಾಗ ಭಕ್ತರು ಒಂದಷ್ಟು ಜನ ಇರ್ತಾರೆ ಎಷ್ಟೋ ಜನ ದೂರದಿಂದ ಬಂದಿರ್ತಾರೆ ಆಗಲೇ ಪವಿತ್ರ ಹೇಳಿದಂಗೆ ಧಾರವಾಡ ಕಲಬುರಗಿ ಎಲ್ಲೋ ಗದಗು ಯಾವ ಕಾಲಕ್ಕೂ ಬಂದು ರಾಯಚೂರು ಎಲ್ಲ ಕಡೆಯಿಂದ ದಾವಣಗೆರೆ ಎಲ್ಲ ಕಡೆ ಬಂದಿದ್ದಾರೆ ತಣಿಯಿಂದ ಒಂದಷ್ಟು ಜನ ಬಂದಿದ್ದಾರೆ ಸೊ ಹೀಗೆ ಬಂದಾಗ ಅವರುಗಳು ಬಂದಿರತಕ್ಕಂಥದ್ದು ಮುಗ್ಧ ಮನಸ್ಸು ಭಗವಂತ ಎಲ್ಲೋ ಕಾಪಾಡ್ತಾನೆ ನನ್ನ ಕಷ್ಟಕ್ಕೆ ಅಂತ ಅದೇ ಕೋಟಾಯೀಶ್ವರ್ ನೋಡಿ ಬೆಂಗಳೂರಲ್ಲಿ ಊರೆಲ್ಲ ಸುತ್ತಾಡ್ತಾರೆ ಕ್ಲಬ್ಗೋಗು ಅಂತಾರೆ ಮಾಲ್ಗೋಗು ಅಂತಾರೆ ಊರು ಸುತ್ತಕೊಂಡು ಕೂತಿರ್ತಾರೆ ದೇವರು ಯಾವ ಥರ ಬಂದರೆ ಬನ್ನಿ ಹೋಗೋಣ ಅಂದರೆ ಬರೋಕ್ಕೇ ಮನಸ್ಸು ಬರಲ್ಲ ಬಂದಾಗ ಅವಕಾಶ ಬಂದಾಗ ಮಾತ್ರ ಭಗವಂತ ಹೇಳೋದು ಬರೋದಕ್ಕೆ ಒಂದು ತೇರು ಬರಬೇಕಾದ್ರೆ ಇಳಿದು ಓಡ್ ಬರಬೇಕು ಮಾಡಿ ಮೇಲೆ ನಾವು ತೇರು ಮಾಡಿ ಮೇಲೆ ಕೂಕರಿಸ್ಕೊಂಡು ಒಂದು ಬೋಂಡಾ ಬಜ್ಜಿ ತಿನ್ಕೊಂಡು ತೇರೋಗ್ತಾ ಹೋಗ್ತದೆ ನೋಡೋದೇ ಮನೆ ಮುಂದೆ ಬಾಗಿಲು ಮುಂದೆ ಅಂತಲ್ಲ ನೋಡೋದು ಭಗವಂತ ಒಳಗಡೆ ಹೋಗಿ ಗರ್ಭಗುಡಿ ಮುಟ್ಟಕ್ಕಾಗಲ್ಲ ಉತ್ಸವ ಮೂರ್ತಿ ನಮಗೋಸ್ಕರ ಅವ್ನು ಆಚೆ ಬಂದಿ ಅಂತ ಹೇಳಿದು ಓಡ್ಬಂದು ರಥ ನೀರು ಹಾಕಿ ತೊಳೆದು ರಂಗೋಲಿ ಹಚ್ಚಿ ಭಗವಂತ ಬಂದಿಯಪ್ಪ ಭಾಳ ಸಂತೋಷ ಇದು ಭಾವನೆ ಸೊ ಇಂಥ ಭಾವನೆಗೆ ಮಾತ್ರ ಭಗವಂತ ಒಳಿಯೋದು ಅದಕ್ಕೆ ಕನಕದಾಸ ಹೊರಗಡೆ ನಿಂತಾಗ ಕೃಷ್ಣ ಅಂದಾಗ ಮನಸ್ಫೂರ್ತಿ ಅವ್ನು ತಿರುಗದನ್ನೇ ಹೊರತು ಒಳಗೆ ಪೂಜೆ ಮಾಡ್ತಾರೆ ಅರ್ಚಕರಿಗೆಲ್ಲ ಹಾಗೆ ಎಲ್ಲವೂ ಭಗವಂತನ ಮಯೆ ಅಂದರೆ ನೀನು ಎಷ್ಟು ಚೆನ್ನಾಗಿ ನಾನೊಂದು ನಾಯಿನ ನಿಮಗೆ ಪರಿಚಯ ಮಾಡಿಕೊಟ್ರೆ ಆ ನಾಯಿ ನಾನು ಪ್ರೀತಿಸಿ ನಾನು ಹುಟ್ಟಿಸಿದ್ರೂ ಅದು ವೈಶಿಷ್ಟ್ಯಪೂರ್ವಕವಾಗಿದ್ರೂ ಅಂತ ಎಷ್ಟೋ ಜನ ಒದ್ದಾಡ್ತಾರೆ ಹಾಗಲ್ಲ ಆ ನಾಯಿನ ನೀನು ಪ್ರೀತಿಸಿ ನೀನು ಸಾಕಿದ್ರೂ ಸಹ ನಿನಗಿಂತ ಜಾಸ್ತಿ ಇನ್ನೊಬ್ಬರು ಪ್ರೀತಿಸುತ್ತೆ ನೀವು ಎಷ್ಟು ಚೆನ್ನಾಗಿ ಲವ್ ಮಾಡ್ತೀರಾ ಅಂತ ಹಾಗೆ ಒಂದು ಪರಿಹಾರ ಕೊಟ್ಟಾಗ ನೀವು ಎಷ್ಟು ಚೆನ್ನಾಗಿ ಮಾಡ್ಕೊತೀರಾ ಅನ್ನೋದು ಇಂಪಾರ್ಟೆಂಟು ನನಗಿಂತ ಜಾಸ್ತಿ ಭಗವಂತ ನಿಮಗೊಲಿಬೋದು ಹೌದಲ್ವ ಸೊ ಹಾಗೆ ಎಲ್ಲರೂ ಪ್ರಾರ್ಥನೆ ಏನು ಅಂದರೆ ಅವರವರ ಭಾವನೆಗೆ ನಾಳೆ ಮುಂದಿನ ದಿವಸಗಳಲ್ಲಿ ಬರೆದಿಟ್ಕೊಳ್ಳಿ ಕಲಿಯುಗ ಎಷ್ಟು ಇವಾಗಲೇ ಹೇಳ್ತಾ ಇದ್ದೀನಿ ಇಪ್ಪತ್ತೈದು ವರ್ಷ ಪ್ಲಸ್ ಆರು ವರ್ಷ ಮೂವತ್ತೊಂದು ವರ್ಷದಲ್ಲಿ ಕರ್ನಾಟಕ ಮೂರು ಭಾಗ ಆಗೋದು ಗ್ಯಾರಂಟಿ ಮೂರು ಭಾಗ ಆದರೆ ಮೂರು ಜನ ಮುಖ್ಯಮಂತ್ರಿಗಳು ಮೂರು ಜನ ಗವರ್ನರ್ ಇದು ಶತಸಿದ್ಧ ಜೀವನ ಮೇಲೆ ಆಣೆ ಸತ್ಯ ಭಾರತ ದೇಶ ಎರಡು ಭಾಗ ಆಗತ್ತೆ ಎರಡು ಮುಖ್ಯಮಂತ್ರಿಗಳಲ್ಲ ಎರಡು ಪ್ರಧಾನಮಂತ್ರಿಗಳು ಎರಡು ರಾಷ್ಟ್ರಪತಿಗಳಾಗ್ತಾರೆ ಇದು ಕೂಡ ಸತ್ಯ ಆದರೆ ಕಾರಣತೀತವಾಗಿ ಯಾವಾಗ ಆಗುತ್ತೋ ಕಾಲಾಯ ತಸ್ಮೆ ನಡೆಯುತ್ತೆ ಆ ಭಗವಂತ ಆ ಸಮಯಕ್ಕೆ ಮಾಡಿಸ್ತಾ ಬರ್ತಾನೆ ನೆಕ್ಸ್ಟ್ ಎಲ್ಲ ಡಾಮಿನೇಷನ್ ಯುಗ ಸೊ ನಿಮ್ಮ ಕಷ್ಟಗಳು ಇನ್ನಷ್ಟು ಆಗುತ್ತೆ ಸೊ ಕಷ್ಟಕ್ಕೆ ಯಾರು ಪರಿಹಾರ ಭಗವಂತ ಸೊ ಎಲ್ಲೋ ಪೂಜೆ ಪುನಸ್ಕಾರ ಮಾಡಿರತಕ್ಕಂಥ ಭಕ್ತರು ಒಂದಷ್ಟು ಜನ ಎಲ್ಲೋ ಇರ್ತಾರಲ್ಲ ಭಾರತ ದೇಶ ಅನ್ನೋ ಪೂಜಾ ಮಂದಿರದಲ್ಲಿ ನಾವು ಮಾಡ್ತಿರೋ ಸಂಸ್ಕಾರ ಅದು ನಮ್ಮನ್ನು ಕಾಪಾಡ್ಕೊಂಡೇ ಬರ್ತಿದೆ ಇವತ್ತಿಗೂ ಸೊ ಅಂತಕ್ಕೆ ಒಳ್ಳೆ ನರೇಂದ್ರ ಮೋದಿ ಅಂಥ ವ್ಯವಸ್ಥೆಯನ್ನು ಒಂದು ಮನುಷ್ಯನ ಹುಟ್ಟಿಸಿರ್ತಕ್ಕಂಥದ್ದು ಭಗವಂತ ಎಂದರೋ ಮಹಾನುಭಾವಲು ಅಂದರಿಕಿ ನಾ ಅಭಿವಂದನರು ಸೊ ಹಾಗೆ ಯಾಗ ಮಾಡೋ ಅವಕಾಶ ಬೆಂಗಳೂರಲ್ಲಿ ಬಂದಿದೆ ಏಳ್ನೂರು ವರ್ಷದ ನಂತರ ಬಂದಿದೆ ಚಿಕ್ಕದಾಗಿ ನಡೆಯುತ್ತೋ ದೊಡ್ಡದಾಗಿ ನಡೆಯುತ್ತೋ ಚೊಕ್ಕವಾಗಿ ನಡೆಯುತ್ತೋ ಪುಟಾಣಿ ನಡೆಯುತ್ತೋ ವಿಘ್ನಗಳು ನೂರೆಂಟು ಬರಲಿ ಆದರೆ ಯಾವ ಕಾರಣಕ್ಕೂ ಹೀಗೇ ಮಾಡಬೇಕು ಅಂತ ಕ್ರಮ ಇರುತ್ತೆ ಸೊ ಭಗವಂತನ ಅನುಗ್ರಹದಿಂದ ನಿಮಗೆಲ್ಲರಿಗೂ ಪಾತ್ರಕ್ಕೆ ಹಾಕಿ ನನ್ನೂ ಪಾಪ ಒಂದು ಪಾಲ್ಗೊಳ್ಳೋಕ್ಕೆ ದಯವಿಟ್ಟು ನೀವೊಂದು ಕೆಲಸ ಮಾಡಿ ಗುರುಗಳೇ ನಿಮ್ಮ ಸಮ್ಮುಖದಲ್ಲಿ ಆಗಬೇಕು ಅಂತ ಪಾಪ ಪೂರ್ತಿ ಸಮ್ಮುಖ ಕೊಟ್ಬಿಟ್ಟಿದ್ರೆ ನಮ್ಮ ಕಥೆಯೇ ಬೇರೆ ಮಾಡ್ತಿದ್ವಿ ಏನು ಮಾಡ್ತೀರಾ ಸ್ವಲ್ಪ ಪಾಪ ಎಷ್ಟೇಷ್ಟು ಕೊಟ್ಬಿಟ್ಟೋ ನೀ ಏನು ಮಾಡೋದು ಗುರುಗಳೇ ದಯವಿಟ್ಟು ನೀವೇ ಇರಬೇಕು ಅಂತ ಆಯಿತು ನಮ್ಮ ಭಾವನೆ ಪೂರ್ವಕವಾಗಿ ಆಲ್ ಡಾಕ್ಟರ್ ಸರ್ ನಾಟ್ ಸರ್ಜನ್ ಎವ್ರಿ ಒನ್ ಕೆನಾಟ್ ಬೇಕ ಡಾಕ್ಟ್ರ್ ನಾನು ಸರ್ಜನ್ ಆಗಿರೋದ್ರಿಂದ ಕೆಲವರು ಗೈಡೆನ್ಸ್ ಕೊಟ್ಟರೆ ಮಣ್ಣು ಅಂದರೆ ಮಣ್ಣೇ ತಿನ್ನಬೇಕು ಎಕ್ಸ್ಟ್ರಾ ಮಾಡಕ್ಕೆ ಹೋಗಬಾರ್ದು ಗಣಪತಿ ಮಾಡೋದು ಅವ್ರು ಅಪ್ಪನ ಮಾಡಕ್ಕೆ ಹೋಗ್ತಾರೆ ಕೆಲವರು ಅವಾಗ ಅವಾಗೇನಾಗುತ್ತೆ ಎಡು ಹೋಗ್ತೀರಾ ಭಗವಂತ ಅನ್ನೋ ಒಬ್ಬನಿದ್ದಾಗ ಇಷ್ಟೇ ಮಾಡಬೇಕು ಅಷ್ಟೇ ಮಾಡಬೇಕು ಅಂತ ಇರುತ್ತೆ ಕೆಲವು ಎಕ್ಸ್ಟ್ರಾ ಮಾಡಕ್ಕೆ ಹೋಗ್ತಾರೆ ಮಹಾಲಕ್ಷ್ಮಿ ಪೂಜೆ ಅಂದರೆ ಇಷ್ಟೇ ಮಾಡಬೇಕು ಅವಳಿಗೆ ಸರಿಯಾಗಿ ಭಾಗನ ಕೊಡಕ್ಕೆ ಹೋಗಬಾರ್ದು ಮಹಾಲಕ್ಷ್ಮಿಗೆ ಎಲ್ಲೂ ಮರದ್ ಭಾಗ್ನಲ್ಲ ಗೌರಿಗೆ ಮಾತ್ರ ಮರದ ಭಾಗ್ನ ಇವರು ಎಕ್ಸ್ಟ್ರಾ ಕರಿಕ್ಯುಲರ್ ಆಟಿವ್ ಮಾಡೋದು ಏನು ಮಾಡ್ತಾಳೆ ನನಗೆ ಇಷ್ಟು ಇಲ್ದಿರೋದು ನೀನು ಯಾಕೆ ಕೊಡ್ತೀಯ ಅಂತಾಳೆ ಸೊ ಅವ್ಳಿಗೆ ಇಷ್ಟ ಇರೋಲ್ಲ ಸೊ ಹಾಗೆ ಭಗವಂತ ಹಾಕಿರೋ ದಾರಿಲಿ ಲಲಿತಾ ಸಹಸ್ರನಾಮ ಇವತ್ತು ಸಾಯಂಕಾಲ ನಾಳೆ ಲಕ್ಷ್ಮೀ ಸಹಸನಾಮ ನಾಡಿದ್ದಿಂದ ಸರಸ್ವತಿ ವಿದ್ಯಾಭ್ಯಾಸಕ್ಕೆ ಎಲ್ಲರಿಗೂ ಇವತ್ತು ಅಜ್ಞಾನದಿಂದ ಇರತಕ್ಕಂಥವ್ರಿಗೆ ಪ್ರಜ್ಞೆ ಇಲ್ಲದೇ ಇರತಕ್ಕಂಥ ಜ್ಞಾಪಕಶಕ್ತಿ ಇಲ್ದಿದ್ದವರಿಗೆ ಸರಸ್ವತಿ ಪೂಜೆಗಳನ್ನ ಮಾಡಿಸಿಕೊಂಡು ಮುಗ್ಧವಾಗಿರ್ತಕ್ಕಂಥ ಈ ಕಾರ್ಯಕ್ರಮಗಳು ಪಾಲ್ಗೊಳ್ಳೋಕ್ಕೆ ಪ್ರತಿದಿನ ಆಗ್ತಾರೆ ಪಾಪ ಪ್ರಜ್ವಾಲ ಯಾರೋ ಮಡಿಕೇರಿಯಿಂದ ಮಾಡಿದ್ದಾರೆ ಎಲ್ರಿಗೂ ಮಾಡ್ತಾರೆ ಸೊ ನಿಮ್ಗೆ ಯಾರ್ಯಾರು ಅಂದರೆ ಇವತ್ತು ಓಮೇಶ್ ಅಲ್ಲಿ ಇರ್ತಾರೆ ಶಿವಲಿಂಗಪ್ಪ ಅಂತಿರ್ತಾರೆ ವಿಶೇಷವಾಗಿ ಅಂತ ಅಂತಿರ್ತಾರೆ ಮುನ್ರಾಜು ಅಂತಿರ್ತಾರೆ ಪವಿತ್ರ ಬೇಕಾದ್ರೆ ಆ್ಯಂಕರಲ್ಲೇ ಇರ್ತಾರೆ ಕೆಲವರೆಲ್ಲ ಬಂದಾಗ ಫೋನ್ ಮಾಡಿದೆ ಗುರುಗಳೇ ಸಿಕ್ಕಿಲ್ಲ ಅಂತೆಲ್ಲ ನಾಟಕ ಮಾಡೋಕ್ಕೆ ಹೋಗಬೇಡಿ ಬರ ಹಾಗಿದ್ರೆ ನೇರವಾಗಿ ಬನ್ನಿ ಪ್ಯಾಲೇಸ್ ಒಳಗೆ ತ್ರಿಪುರ ವಾಸಿನಿ ಹನ್ನೊಂದನೇ ತಾರೀಕಿಂದ ಇಪ್ಪತ್ತೊಂದರೆಗೂ ನಡೀತಾ ಇದೆ ಈಗ ಆಲ್ರೆಡಿ ನಾಲ್ಕನೇ ದಿವಸ ಇಟ್ಬಿಟ್ಟಿದೆ ಅಮಾವಾಸ್ಯೆ ಮೇಲೆ ಭಾಳ ವಿಶೇಷ ಸಾಯಂಕಾಲ ಲತಾಸನ ನಡೆಯುತ್ತೆ ನಾಳೆ ಕುಂಕುಮಾರ್ಚನೆ ನಡೀತಕ್ಕಂಥದ್ದು ಮಹಾಲಕ್ಷ್ಮಿ ಎಲ್ಲರೂ ಬೆಳಗ್ಗೆ ಬರೋ ಸಾಮಗ್ರಿ ನಾಪಕಾಯಿ ತೊಗೊಂಡಿದ್ದಾರೆ ಯಾವುದೇ ಸಾಮೂಹಿಕ ಪೂಜೆಗೆ ಬಂದರೆ ಬಿಡಿ ಹೂವು ಎರಡು ಬಾಳೆಹಣ್ಣು ಒಂದು ತೆಂಗಿನಕಾಯಿ ಒಂದಷ್ಟು ಹರ್ಷನ ಕುಂಕುಮ ವೀಡದೆಲೆ ಅಡಿಕೆನ ಜೊತೆಗೆ ಒಂದು ಬಟ್ಲಡಿಕೆ ಇಂಪಾರ್ಟೆಂಟ್ ಹರ್ಷನದ ಕುಂಬು ಇಂಪಾರ್ಟೆಂಟ್ ಅದ್ರ ಜೊತೆಗೆ ನೀವು ಕುಡಿಯೋಕೆ ಒಂದು ಬಾಟ್ಲು ನೀರು ತಂದಿರ್ತೀರ ಅದಕ್ಕೆ ಪ್ರೋಕ್ಷಣೆ ಮಾಡ್ಕೊಳ್ಳೋಕೆ ಅವಸ್ಥೆ ಆಗುತ್ತೆ ಅನುಕೂಲ ಇದ್ದವರು ಎರಡು ದೀಪ ಎಣ್ಣೆ ಹಾಕೊಂಡು ಬ್ಯಾಗ್ ತಮಿಳ್ ತನಿ ಪೂಜೆ ಮಾಡಿದ್ವಾ ಮುದುಕ್ದಲೆ ಸಮೇತ ಅಡಿಕೆ ತಟ್ಟೆ ಸಮೇತ ತೊಗೊಂಡು ತಿರುಗಿ ಇಟ್ಕೊಂಡು ನಮಸ್ಕಾರ ಮಾಡಿದ್ರೆ ಹೊಟ್ಟೆ ಊಟ ಪ್ರದಕ್ಷಿಣೆ ಮಾಡಿ ದೇವರ ನಮಸ್ಕಾರ ಮಾಡಿ ಸ್ಟೇಜ್ ವೇದಿಕೆ ಮೇಲೆ ಎಲ್ಲಮ್ಮ ಇದ್ದಾಳೆ ಇವತ್ತಿಗೂ ವಂಶ ಪಾರಂಪರ್ಯ ಪೂಜೆ ಮಾಡಿರ್ತಕ್ಕಂಥ ಎಲ್ಲಮ್ಮ ಅವ್ರ ವಂಶದಲ್ಲಿ ಹೊಲದಿರ್ತಕ್ಕಂಥವಳು ಎಷ್ಟೋ ಯುಗಗಳಿಂದ ಅವ್ರ ತಾತನಿಗೆ ಹೊಲದಿರ್ತಕ್ಕಂಥ ಎಲ್ಲಮ್ಮ ಅದು ಅತ್ತಿ ಬೆಲೆ ಎಲ್ಲಮ್ಮ ಸೊ ಅಲ್ಲಿ ಅತ್ತಿ ಬೆಲೆಯಲ್ಲ ಎಲ್ಲಮ್ಮ ವಂಶ ಪಾರಂಪರೆ ಇವತ್ತು ಪೂಜೆ ಮಾಡೋದು ಅರ್ಜುನ್ ರಾವ್ ಅಂತ ನಮ್ಮ ಸ್ನೇಹಿತ ಬಹಳ ವಿಶೇಷವಾಗಿ ಅಯ್ಯಪ್ಪ ಪೂಜೆ ಮಾಡಿ ಎಷ್ಟು ಸಾವಿರಗಳ ಹಾವುಗಳನ್ನ ಎಷ್ಟೋ ಕಾಲಕ್ಕೆ ಇವತ್ತು ಹಾವು ಕಚ್ಚಿದವರಿಗೆ ಎಲ್ಲರಿಗೂ ಔಷಧಿಗಳು ಕೊಟ್ಟಿದ್ದಾರೆ ಮೂಲಿಕೆಗಳನ್ನ ಅವರೇ ಪಾಪ ಎಷ್ಟೋ ತಂದು ಹೋಮಗಳಿಗೆ ಒಪ್ಸಿದ್ದಾರೆ ಕಾಡಿಂದ ಅಲ್ಲಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಎಲ್ಲ ಹುಡುಕೊಂಡು ಸೊ ಅಂಥವ್ರು ಕೆಲವರು ತಮ್ಮ ಸೇವೆ ತಾವೇ ಮಾಡ್ತಾ ಇರಬೇಕಾರೆ ಈ ಒಂದು ಯಾಗಕ್ಕೆ ಪಾಲ್ಗೊಳ್ಬೇಕಾದ್ರೆ ಹನಿ ಹನಿ ಗುಡಿದ್ರೆ ಹಳ್ಳ ಎಲ್ಲರೂ ಬನ್ನಿ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಿ ಇವತ್ತು ನಾವು ಇದ್ದೀವಿ ನಾಳೆ ಇರ್ತೀವೋ ಇಲ್ವೋ ಅಂತ ಭಗವಂತ ಎಲ್ರಿಗೂ ಯೋಚನೆ ಮಾಡೋಕ್ಕೆ ಒಂದು ಅವಕಾಶ ಕೊಡ್ತಾರೆ ಬಂದು ಗಾಳಿ ಬಂದಾಗ ದೂರುಕೋ ಅಂತ ನೀವು ಓಡ್ಬಂದು ಗುರುಗಳೇ ಸಾಯಂಕಾಲ ಆದರೂ ಬರ್ತೀವಿ ಬೆಳಗ್ಗೆ ಬನ್ನಿ ನಿಮ್ಮ ಅನುಕೂಲ ಮಧ್ಯಾಹ್ನ ಬನ್ನಿ ಗಂಡನ ಕೇಳಿ ಸಾಯಂಕಾಲ ಇನ್ ಒಂದು ರೌಂಡ್ ಹೋಗಿ ಬಂದ್ಬೇಡಣ ಬನ್ನಿ ಆ ಕಡೆ ಬಂದು ಎಲ್ಲ ಶುಲ್ಕ ಇರೋ ಜಾಗದಲ್ಲಿ ಒಂದು ಲೈನ್ ಸಪ್ರೇಟ್ ಇರುತ್ತೆ ಸೇವಾರ್ಥವಾಗಿರತಕ್ಕಂಥ ಒಂದು ಸೇವೆಗಳು ಕೊಂಡ್ರೆ ಒಂದು ಸಪ್ರೇಟ್ ಇರುತ್ತೆ ಸಾಮೂಹಿಕವಾಗಿ ಎಲ್ಲರಿಗೂ ಉಚಿತವಾಗಿರೋ ಲೈನು ಸಪ್ರೇಟ್ ಇರುತ್ತೆ ಅವ್ರವ್ರ ಲೈನಲ್ಲಿ ಅವ್ರು ಬಂದು ನಿಮ್ಮ ನಿಮ್ಮ ಸೇವಾನುಕಾಲ ಕೇಳಿ ಪ್ರಾರ್ಥನೆ ಮಾಡಿ ಡೀಟೇಲ್ಸ್ ತೊಗೊಂಡು ಮಂದಿಕೊಳ್ಳಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಆ ಭಗವಂತನ ಪ್ರಾರ್ಥನೆ ನಾನು ಮಾಡ್ತೀನಿ ನಿಮ್ಮೆಲ್ಲರ ಪರವಾಗಿ ಲೋಕವೆಲ್ಲ ಸುಭಿಕ್ಷವಾಗಿರಕ್ಕೆ ಪ್ರತಿದಿನ ಪ್ರತಿ ಕ್ಷಣ ನನ್ನ ಉಸಿರಿರೋವರೆಗೂ ನಿಮಗೆಲ್ಲರಿಗೂ ಪ್ರಾರ್ಥನೆ ನಾನು ಮಾಡೋದೇನು ಅಂದರೆ ಮುಂದಿನ ದಿವಸಗಳಲ್ಲಿ ಯೂಟ್ಯೂಬ್ ಲಕ್ಷಣವಾಗಿ ಮಾಡಿ ಒಂದು ನಾಲ್ಕು ತಿಂಗಳಾದಮೇಲೆ ನಿಮಗೆಲ್ಲ ಕರಿತೀನಿ ಯೋಚನೆ ಮಾಡಬೇಡಿ ಎಲ್ಲರೂ ಹೇಳಿ ನೋಡೋಣ ಲೋಕ ಸಮಸ್ತ ಸುಖಿನ ಭವಂತೋ ಸನ್ಮಗ್